ಅವರೇ ಮತ್ತು ಪಾಟೀಲ್ರೆ ಮತ್ತು ಇಲ್ಲಿ ಬಹಳ ಜನ ವಿದ್ವಜ್ಜನರು ಸಹೃದಯದ ಕೂತಿದ್ದಾರೆ, ವಿಜಯಮ್ಮನವರು ಕಾಣ್ತಾ ಇದ್ದಾರೆ, ಅಲ್ಲಿ ನಮ್ಮ ಗುರುಚಿ ಅವರು, ನಮ್ಮ ಗುರುಗಳು ಗುರುಚಿ ಅವರು ಕೂತಿದ್ದಾರೆ, ಪಾಟೀಲ್ರು ಕೂತಿದ್ದಾರೆ. ಇನ್ನೊಂದು ಚಾಯೀಸ ಕಣ್ಣಿಗೆ ಎಲ್ಲರೂ ಸ್ಪಷ್ಟವಾಗಿ ಕಾಣ್ತಾ ಇಲ್ಲ. ಎಲ್ಲರಿಗೂ ನಮಸ್ಕರಿಸಿ, ನಾನು ಯೋಚನೆ ಮಾಡ್ತಾ ಬಂದೆ ಏನು ಮಾತಾಡಬೇಕು ಅಂತ. ಈ ಮತ್ತೆ ಕಲ್ಯಾಣ ಅನ್ನುವ ಒಂದು ಪದಪುಂಜವನ್ನು ಪೂಜ್ಯ ಸ್ವಾಮೀಜಿಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಒಂದು ರೀತಿಯ ಅನುರಣನ ಶಕ್ತಿ ಇದೆ, ಮಾಂತ್ರಿಕ ಶಕ್ತಿ ಇದೆ. ಏಕೆಂದರೆ ಕಲ್ಯಾಣ ಎನ್ನುವ ಶಬ್ದಕ್ಕೇನೆ ಕೇವಲ ವಚನಗಳಲ್ಲಿ ಮಾತ್ರವಲ್ಲ, ವಚನೋತ್ತರ ಕನ್ನಡ ಸಾಹಿತ್ಯ ಪರಂಪರೆಗಳಲ್ಲಿ, ಮುಂದೆ ಕೊಡೇಕಲ್ಲು ಬಸವೇಶ್ವರ ಪರಂಪರೆಯಲ್ಲಿ, ತತ್ವಪದಕಾರರ ಪರಂಪರೆಯಲ್ಲಿ ಮತ್ತು ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಕಲ್ಯಾಣ ಒಂದು ಬಹಳ ದೊಡ್ಡ ಕಲ್ಪನೆಯಾಗಿ ಬೆಳೆದಿದೆ. ಒಂದು ಚಾರಿತ್ರಿಕವಾದ ಕಲ್ಯಾಣ, ಒಂದು 12ನೇ ಶತಮಾನ ಬಸವಾದಿ ಪ್ರಮಥರು ಇದ್ದ ಜಾಗ. ಅದಾದ ನಂತರ ಇನ್ನೊಂದು ಕಲ್ಯಾಣವನ್ನು 101 ವಿರಕ್ತರು ಪ್ರೌಢದೇವರಾಯನ ಕಾಲದಲ್ಲಿ ಬಸವ ಕಲ್ಯಾಣ ನಂತರ ವಿಜಯ ಕಲ್ಯಾಣವನ್ನು ಕಟ್ತಾರೆ. ಆ ವಿಜಯ ಕಲ್ಯಾಣದಲ್ಲಿ ವಚನಗಳ ಒಂದು ಅದನ್ನು ಕಲೆ ಹಾಕಿ ಅದಕ್ಕೆ ಟೀಕು ಬರೆಯುವ, ಸಂಕಲನ ಮಾಡುವ ಕೆಲಸಗಳು ನಡೀತದೆ. ಅಲ್ಲಿ ಈ ವಚನ ಪರಂಪರೆ ಪ್ರತಿಷ್ಠಿತರ ಒಂದು ಕೈಗೆ ಸಿಕ್ತು ಅಂತ ಕೊಡೇಕಲ್ಲು ಬಸವೇಶ್ವರರು ಇದರಿಂದ ಬೇರೆಯಾಗಿ ಅವರು ಒಂದು ಅಮರ ಕಲ್ಯಾಣವನ್ನು ಸ್ಥಾಪನೆ ಮಾಡ್ತಾರೆ. ಮತ್ತು ಕೊಡೇಕಲ್ಲು ಪರಂಪರೆಯಿಂದ ಬಂದ ಮಂಟೇಸ್ವಾಮಿ ತನ್ನ ಶಿಷ್ಯ ರಾಚಪ್ಪಾಜಿಯಿಂದ ಕಪ್ಪಡಿಯನ್ನು ಇಲ್ಲಿ ಮಳವಳ್ಳಿ ಹತ್ರ ಮಾಡಿಸಿ ಪ್ರತಿ ವರ್ಷದಲ್ಲಿ ಜಾತ್ರೆ ನಡೆಯುತ್ತೆ. ಹೀಗಾಗಿ ಕಲ್ಯಾಣಕ್ಕೆ ಅನೇಕ ಹೊರಚಾಚುಗಳು ಕನ್ನಡ ಪರಂಪರೆಯಿದ್ದಾರೆ. ಮಲೆ ಮಹದೇಶ್ವರ ಕಾವ್ಯದಲ್ಲಿ ಒಂದು ಹಾಡು ಬರ್ತದೆ, ಅದನ್ನು ನಾನು ನನ್ನ ಮಾದಾರಿ ಮಾದಯ್ಯ ನಾಟಕದಲ್ಲಿ ಬಳಸ್ಕೊಂಡಿದ್ದೆ. ಅದೇನು ಅಂದರೆ, ಆದಿ ಕಲ್ಯಾಣಕ್ಕೆ 100 ಬಾಗಿಲು, ಯಾವ ಬಾಗಿಲಿನಿಂದ ನಾ ಹೋಗಲಿ. ಆದಿ ಬಸವಣ್ಣಂಗೆ 100 ರೂಪಗಳು, ಅವ ರೂಪಿಲಿಂದ ನಾ ಕಾಣಲಿ. ಅವ ಬಾಗಿಲಿನಿಂದ ನಾ ಹೊಕ್ಕರೂನುವೆ, ಅವ ರೂಪಿಲಿಂದ ನಾ ಕಂಡರೂನುವೆ. ಕೊನೆಯಿಲ್ಲ ಮೊದಲಿಲ್ಲ ಕಲ್ಯಾಣಕ್ಕೆ, ಯಾವ ಬಾಗಿಲಿನಿಂದ ನಾ ಹೋಗಲಿ, ಯಾವ ರೂಪಿಲಿಂದ ನಾ ಕಾಣಲಿ. ಮತ್ತೆ ಕಲ್ಯಾಣದ ಸಮಾಜವನ್ನು ಶುರು ಮಾಡಿದರೆ, ಈ ಕಲ್ಯಾಣಕ್ಕೆ ಇತಿಹಾಸ ಇದೆ. ಮತ್ತೆ ಮತ್ತೆ ಕಲ್ಯಾಣವನ್ನು ಕಟ್ಟುವ ಒಂದು ಪ್ರಯತ್ನ ಕನ್ನಡ ಸಂಸ್ಕೃತಿಯಲ್ಲಿ ನಡೀತಾ ಬಂದಿದೆ. ಇದರ ಅತ್ಯಂತ ಇತ್ತೀಚಿನ ಒಂದು ಪ್ರಯತ್ನವಾಗಿ ಸ್ವಾಮೀಜಿಯವರನ್ನು ಪ್ರಾರಂಭಿಸಿದ್ದಾರೆ. ಇದು ಯಶಸ್ವಿಯಾಗಲಿ ಅಂತ ನಾನು ಹಾರೈಸ್ತೀನಿ. ಯಾಕೆಂದರೆ ಇವತ್ತಿನ ಯೋಜನಾಂಕಕ್ಕೆ ಬಸವ ತತ್ವವನ್ನು, ಕಲ್ಯಾಣದ ಒಂದು ಕಲ್ಪನೆಯನ್ನು ಪರಿಚಯಿಸುವುದು ಬಹಳ ಮುಖ್ಯ. ಯಾಕೆಂದರೆ ಯೋಜನಾಂಗ ಇವತ್ತು ಧರ್ಮದ ಅತ್ಯಂತ ವಿಕೃತವಾದ ಪರಿಕಲ್ಪನೆಗಳಿಗೆ ಇವತ್ತು ಬಲಿಯಾಗ್ತಾ ಇದೆ. ಇಷ್ಟನ್ನು ಹೇಳಿ ಒಂದು ವಚನ ಸಂಸ್ಕೃತಿಯ ಬಗ್ಗೆ, ಬಸವಣ್ಣವರ ಸಂದೇಶದ ಬಗ್ಗೆ ತಮಿಳು ಸಚಿವರು ಮಾತಾಡಿದರು. ಆಮೇಲೆ ಸ್ವಾಮೀಜಿಯವರು ಒಂದು ಅತ್ಯುತ್ತಮವಾದ ಒಂದು ಉಪಯುಕ್ತವಾದ ಪುಸ್ತಕವನ್ನು ಪ್ರಕಟಿಸಿದ್ದಾರೆ, ಮತ್ತೆ ಕಲ್ಯಾಣ ಅಂತ. ವಿವಿಧ ವಿದ್ವಾಂಸರುಗಳಿಂದ ವಚನಕಾರರಿಗೆ ಸಂಬಂಧಪಟ್ಟ ಪ್ರಮುಖ ಪರಿಕಲ್ಪನೆಗಳನ್ನು ಇದರಲ್ಲಿ ತಂದು ಬಹಳ ಸರಳವಾದ ಭಾಷೆಯಲ್ಲಿ ಜನರಿಗೆ ಪರಿಚಯ ಮಾಡುವ ಒಂದು ಪ್ರಯತ್ನವನ್ನು ಇದರ ಮೂಲಕ ಮಾಡಿದ್ದಾರೆ. ಇದೆಲ್ಲವೂ ಕೂಡ ಬಹಳ ಸಾರ್ಥಕವಾದ್ದು. ಇದಕ್ಕೆ ನಾನು ಒಂದು 2 ಮಾತುಗಳನ್ನು ಸೇರಿಸ್ತೀನಿ. ಒಂದು, ಎಲ್ಲರೂ ಹೇಳ್ತಾರೆ, ಒಂದು ಸಲ ಡೆಲ್ಲಿದೊಂದು ಸೆಮಿನಾರ್ ಆಯಿತು, ಅಲ್ಲೊಬ್ಬ ಮಠಾಧಿಪತಿಗಳು ಬಂದಿದ್ದರು, ಅವ್ರ ಹೆಸರು ನಾನು ಹೇಳಲ್ಲ. ಅವ್ರೇನು ಹೇಳಿದ್ರು, ಬಸವಣ್ಣ ಬಗ್ಗೆ ಮಾತಾಡ್ದ, ನೋಡಿ
ಮಹಾಭಾರತ ಹೇಳಿದ್ರೆ ಬಸವಣ್ಣವ್ರು ಹೇಳಿದ್ರು, ಉಪನಿಷತ್ನಲ್ಲಿ ಹೇಳಿದ್ರೆ ಬಸವಣ್ಣವ್ರು ಹೇಳಿದ್ರು, ವೇದದಲ್ಲಿ ಬಂದಿದೆ ಬಸವಣ್ಣವ್ರು ಹೇಳಿದ್ರು, ಇನ್ನಾರು ಹೇಳಿದಾರೆ ಗಾಂಧಿ ಹೇಳಿದ್ರು ನಾನು ಎಲ್ಲರೂ ಬಸವಣ್ಣವ್ರು ಹೇಳಿದ್ರು, ಎಲ್ಲರ ಹತ್ರ ಬಸವಣ್ಣ ಯಾಕೆ ಬೇಕು, ಬಸವಣ್ಣನವರ ವಿಶೇಷ ಏನು, ಇದ್ರ ಬಗ್ಗೆ ನಾವು ಮಾತಾಡೋದು ಬಿಟ್ಟು ನಾವು ಬರೀ ಪೊಳ್ಳು ಮಾತುಗಳಲ್ಲಿ ಬಹಳಷ್ಟು ಮಾತಾಡ್ತಾ ಇದ್ವಿ. 15 ನಿಮಿಷದಲ್ಲಿ ಕ್ರಾಂತಿ ಆಗೋಯಿತು, ಅಯ್ಯೋ ಕ್ರಾಂತಿಯ ಪರಿಕಲ್ಪನೆಯಿಂದ ಕ್ರಾಂತಿ ಆಗಿ ಸಾಧ್ಯ, ಬದಲಾವಣೆ ಆಯಿತು. ನನಗೆ ಇನ್ನೊಂದು ಅನುಮಾನ ಏನು ಬರ್ತಾ ಇದ್ರೆ, ನಮ್ಮ ಕಾಲದ ಪರಿಕಲ್ಪನೆಗಳನ್ನು ನಾವು ಆ ಹಿಂದಿನ ಒಂದು ಬಸವಾದಿ ಶರಣರ ಮೇಲೆ ಹೇರ್ತಾ ಇದ್ದೀವಿ ನನಗೆ ಅನಿಸುತ್ತೆ. ಇದು ಮಾಡೋಕ್ಕೆ ಬದಲು ನಾವು ಏನು ಯೋಚನೆ ಮಾಡ್ತಾ ಇದ್ದೀವಿ ಆ ಥರ ಅವ್ರು ಯೋಚನೆ ಮಾಡಬೇಕು ಅಂತ ನಾವು ಅಂದ್ಕೊಡೋಕ್ಕೆ ಬದಲು ಅವರು ಯೋಚನೆ ಏನು ಮಾಡ್ತಾ ಇದ್ರು ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕಾದ್ದು ಬಹಳ ಮುಖ್ಯವಾದ. ಯಾಕೆಂದರೆ ಉದಾಹರಣೆಗೆ ವಚನಕಾರರಲ್ಲಿ ಭಕ್ತಿಯ ಅಂಶ ಇದೆ. ಈ ಭಕ್ತಿ ಎಂಥ ಭಕ್ತಿ, ಈ ದೇಶದಲ್ಲಿ ಅನೇಕ ಭಕ್ತಿ ಪಂಥಗಳು ಬಂದವು, ಆಮೇಲೆ ಜ್ಞಾನಕ್ಕೆ ಒತ್ತಿದೆ, ಆ ಜ್ಞಾನ ಎಂಥ ಜ್ಞಾನ, ಇದೆಲ್ಲಕ್ಕಿಂತ ಹೆಚ್ಚಾಗಿ ಬೇರೆ ಯಾವ ಭಕ್ತಿ ಪರಂಪರೆಯಲ್ಲೂ ಇಲ್ಲದ ಒಂದು ಕಾಯಕ ತತ್ವ ವಚನಕಾರದಲ್ಲಿದೆ. ನನ್ನ ಪ್ರಕಾರ ಇಡೀ ವಚನ ಸಂಸ್ಕೃತಿಯ ವಿಶಿಷ್ಟತೆ ಅಂದರೆ ಅದು ಕಾಯಕ ಜೀವಿಗಳಿಂದ ಪ್ರಾರಂಭವಾಗಿ ಮತ್ತು ಕಾಯಕ ತತ್ವವನ್ನು ಬೇರೆ ಯಾವ ದರ್ಶನವೂ ಭಾರತ ದರ್ಶನವೂ ರೂಪಿಸಿದ ಹಾಗೆ ರೂಪಿಸಿದ್ದು ವಚನ ಒಂದು ಸಂಸ್ಕೃತಿಯ ಬಹಳ ದೊಡ್ಡ ಸಿದ್ಧಿ. ಭಕ್ತಿ ಅಂಶ ಇತ್ತು, ಆ ಭಕ್ತಿ ಉದಾಹರಣೆಗೆ ವಚನಕಾರರು ತಮಿಳುನಾಡಿನ ಭಕ್ತಿ ಪರಂಪರೆ ಪ್ರೇರಿತರಾಗಿರ, ತಮಿಳುನಾಡಿನ ಭಕ್ತಿ ದೇವಸ್ಥಾನಗಳ ಭಕ್ತಿ, ತಮಿಳು ಸಂತರು ದೇವಸ್ಥಾನ ದೇವಸ್ಥಾನಕ್ಕೆ ಹೋಗಿ ಭಜನೆಗಳು ಆಗ್ತಾ ತಿರುಗ್ತಾ ಇದ್ರು. ಆದರೆ ಯಾವ ದೇವಸ್ಥಾನಗಳು 5-6ನೇ ಶತಮಾನದಲ್ಲಿ ಸಣ್ಣ ಸಣ್ಣ ಕಟ್ಟಡಗಳಾಗಿದ್ದೋ ಅವು 1ನೇ ಶತಮಾನದ ಕೊನೆಯಷ್ಟೊತ್ತಿಗೆ ಬಹಳ ದೊಡ್ಡ ಶೋಷಕ ಸಂಸ್ಥೆಗಳಾಗಿ ಬೆಳೆದಾಗ ವಚನಕಾರರು ಈ ದೇಗುಲ ಸಂಸ್ಥೆಯನ್ನು ನಿರಾಕರಿಸಿ ದೇಹವೇ ದೇಗುಲ ಅಂತ ಹೇಳಿದ್ರು. ಇನ್ನೊಂದು ಕಡೆ ಕಾಯ, ತಮಿಳು ಬಸವಣ್ಣವರು ಕಾಯಕವೇ ಕಾಯಕವೇ ಕೈಲಾಸ, ಅದು ಬಸವಣ್ಣವ್ರಲ್ಲಿ ಬರೋದು, ಅದು ಆಯ್ದಕ್ಕಿ ಮರ ಎನ್ನುವ ವಚನದಲ್ಲಿ ಬರೋದು, ಕಾಯವೇ ಕೈಲಾಸ ಬಸವಣ್ಣವ್ರು ಬರ್ತದೆ, ಕಾಯಕವೇ ಕೈಲಾಸ ಆಯ್ದಕ್ಕಿ ಮರ ಎಂದು. ಈ ಕಾಯ ಕೇಂದ್ರಿತವಾದ ಆಧ್ಯಾತ್ಮಿಕತೆ ಇದಕ್ಕೂ ವಚನಕಾರ ಮೊದಲಿತ್ತು. ಯಾಕೆಂದರೆ ಈ ಗೋರಕ್ಷನಾಥನ ಪರಂಪರೆಯಲ್ಲಿ, ನಾಥಸಿದ್ಧ ಪರಂಪರೆಯಲ್ಲಿ ಕಾಯವನ್ನೇ ಕೈಲಾಸವಾಗಿಸಬೇಕು ಅನ್ನೋ ಒಂದು ಪರಿಕಲ್ಪನೆ ಅಲ್ಲಿತ್ತು. ಇದನ್ನು ವಚನಕಾರರು ಅಲ್ಲೇ ತಗೊಂಡ್ರು. ವಚನಕಾರ ಏನು ಮಾಡಿದ್ದಾರೆ, ನನ್ನ ಪ್ರಕಾರ ಅವರು ಭಾರತೀಯ ಸಂಸ್ಕೃತಿಯ ಅನೇಕ ಇತ್ಯಾತ್ಮಕ ಧಾರೆಗಳನ್ನು ತಗೊಂಡು ಅದಕ್ಕೆ ಒಟ್ಟಿಗೆ ಸೇರಿಸಿ ಅದಕ್ಕೆ ಒಂದು ಹೊಸ ರೂಪವನ್ನು, ಒಂದು ಹೊಸ ಆಯಾಮಗಳನ್ನು ಕೊಟ್ಟಿದ್ದಾರೆ. ಅದು ಮುಖ್ಯ, ನಾವು ಬಹಳ ಮುಖ್ಯವಾಗಿ ಗುರುತಿಸಬೇಕಾದ ಇವತ್ತಿನ ಸಂದರ್ಭದಲ್ಲಿ ಭಾರತದಲ್ಲಿ 2 ರೀತಿಯ ಧಾರ್ಮಿಕ ಪಂಥಗಳಿದ್ದಾವೆ. ಒಂದು ಆಚಾರ್ಯ ಪರಂಪರೆ. ಆಚಾರ್ಯ ಪರಂಪರೆ ಜಾತಿ ಆಧಾರಿತವಾದ್ದು, ಗುರು ಪರಂಪರೆ ಅದು ಗುಣಾಧಾರಿತವಾದ್ದು, ಜಾತಿ ಆಧಾರಿತವಾದ್ದಲ್ಲ. ಉದಾಹರಣೆಗೆ ಬಹುತೇಕ ಭಕ್ತಿ ಪಂಥಗಳು, ಮಹಾರಾಷ್ಟ್ರದ ಭಕ್ತಿ ಪಂಥ ಆಗಲಿ, ನಮ್ಮ ಕನ್ನಡದ ವಚನ ಪರಂಪರೆ ಆಗಲಿ, ಮುಂದೆ ಬಂದ ಮಲೆಮಾದೇಶ್ವರ ಮಂಟೇಸ್ವಾಮಿ ಪರಂಪರೆ ಆಗಲಿ, ಉತ್ತರ ಭಾರತದಲ್ಲಿ ಕಬೀರ್ ಪಂಥವಾಗಲಿ, ರಾಯಿದಾಸ್ ಪಂಥವಾಗಲಿ, ಇವು ಬಹುತೇಕ ಪಂಥಗಳು ಪ್ರಾರಂಭ ಮಾಡಿದವರೇ ಕೆಳಜಾತಿಯ ಸಂತರುಗಳು. ಇಲ್ಲಿ ಜಾತಿ ಮುಖ್ಯವಾಗಿರಲಿಲ್ಲ. ಇವತ್ತೇನಾಗ್ತದೆ ಅಂದರೆ ಆಚಾರ್ಯ ಪರಂಪರೆ ಗುರು ಪರಂಪರೆಯನ್ನು ಕಬ್ಜಾ ಮಾಡಿಕೊಳ್ತಾ ಇದೆ. ಈ ಸಂದರ್ಭದಲ್ಲಿ ವಚನ ಸಂಸ್ಕೃತಿಯ ಒಂದು ಇನ್ಹೆರಿಟನ್ಸ್ ಏನಿದ್ದೀವಿ, ಸಂತಾನ ಏನಿದ್ದೀವಿ, ನಾವು ಕೂಡ ಈ ಆಚಾರ್ಯ ಪರಂಪರೆಗೆ ಶಿಕಾರಿ ಆಗ್ತಾ ಇದ್ದೀವಲ್ಲ ಅಂತ ಒಂದು ಆತಂಕ ನನ್ನ ಮನಸ್ಸಿನಲ್ಲಿ ಇದೆ. ಇದನ್ನು ನಾವು ಮೊದಲು ಅರ್ಥ ಮಾಡ್ಕೋಬೇಕು. ವಚನ ಪರಂಪರೆ ಅನ್ನೋದು ಇದು ಆಚಾರ್ಯ ಪರಂಪರೆ ಅಲ್ಲ, ಇದು ಗುರು ಪರಂಪರೆ. ಇಲ್ಲಿ ಜಾತಿ ಮುಖ್ಯ ಅಲ್ಲ, ಗುಣ ಮುಖ್ಯ, ಸಾಧನೆ ಮುಖ್ಯ. ಎರಡನೇದು ಈ ಕಾಯಕ. ಆದ್ಯ ವಚನಕಾರರು ಯಾರು? ಭಕ್ತಿ ಇಲ್ಲದವರ ನಾನಯ್ಯ ಚೆನ್ನಯ್ಯನ ಮನೆಯಲ್ಲಿ ಮೇಲಿದೆ, ದಾಸಯ್ಯನ ಮನೆಯಲ್ಲಿ ಮೇಲಿದೆ, ಸಕಲ ಪುರಾತನರು ನೆರೆದು ಭಕ್ತಿ ಭಿಕ್ಷೆ ಮಾಡಿ
ಆನು ಬದುಕಿದೆಯನ್ನು ಕಾಣಲು ಬಸವಣ್ಣ ಹೇಳ್ತಾನೆ. ಮಾದಾರ ಚೆನ್ನೈ ನಮಗ ನಾನು ಅಂತಾನೆ. ವಚನ ಪರಂಪರೆ ಪ್ರಾರಂಭವಾಗಿದ್ದೇ ನಮ್ಮ ಮೊದಲ ವಚನಕಾರರು ಕಾಯಕ ಜೀವಿಗಳು. ನೀವು ವಚನಕಾರರ ಒಟ್ಟು ಸಂಖ್ಯೆಯಲ್ಲಿ ನೋಡಿದಾಗ ಅದರಲ್ಲಿ ನನಗೆ ಸ್ಟ್ಯಾಟಿಸ್ಟಿಕ್ಸ್ನಲ್ಲಷ್ಟು ಪರಿಣತಿ ಇಲ್ಲ, ಸುಮಾರು 70-80% ಕಾಯಕ ಜೀವಿಗಳಿದ್ದಾರೆ. ಇನ್ನು ಕಲಬುರ್ಗಿಯವರು ಒಂದು ಮಾತಾಡ್ತಾ ಇದ್ರು, ಶಿವಪ್ರಕಾಶ್ ವಚನ ಪರಂಪರೆಯಲ್ಲಿ ಏಕಮುಖತೆ ಇದೆ, ಬಹುಮುಖತೆ ಇದೆ, ನಾವು ಗುರುತಿಸ್ತಾ ಇದ್ದೆ. ಒಂದೇನು ಕಾಯಕ ಪ್ರಧಾನತೆ, ಭಕ್ತಿ ಪ್ರಧಾನತೆ ಇದೆ. ಅಕ್ಮಾದಿವಿಲ್ಲಿ ಉದಾಹರಣೆಗೆ ಭಕ್ತಿ ಪ್ರಧಾನತೆ ಇದೆ. ಅಲ್ಲಮನಲ್ಲಿ ಯೋಗ, ಈ ಒಂದು ಆಧ್ಯಾತ್ಮಿಕ ಜ್ಞಾನ, ಇದರ ಒಂದು ತಾಂತ್ರಿಕ ಒಂದು ಪರಂಪರೆ, ಅದರ ಪ್ರಾಧಾನ್ಯತೆ ಇದೆ. ಇನ್ನು ಕೆಲವರಲ್ಲಿ ಆಚಾರಕ್ಕೆ ಒತ್ತು ಕೊಡುವ, ಉದಾಹರಣೆಗೆ ವಚನಕಾರ್ತಿಯರಲ್ಲಿ ವಿಶೇಷವಾಗಿ ಕೆಳಜಾತಿ ವಚನಕಾರ್ತಿ ಆಚಾರಕ್ಕೆ ಪ್ರಾಧಾನ್ಯವನ್ನು ಕೊಡುವ ಒಂದು ರೂಢಿಯನ್ನು ನಾವು ಕಾಣ್ತೀವಿ. ಇವೆಲ್ಲವೂ ಕೂಡ ಬೇರೆ ಭಕ್ತಿ ಪಂಥಗಳಿದ್ದಾವೆ. ಆದರೆ ಬೇರೆ ಭಕ್ತಿ ಪಂಥಗಳಲ್ಲಿರೋದು ಯಾವುದು ಅಂದರೆ ಕಾಯಕ ತತ್ವ ಅನ್ನೋದು. ಭಗವದ್ಗೀತೆಯಲ್ಲಿ ಕರ್ಮಯೋಗವನ್ನು ಹೇಳಿದ್ರೆ ವಚನಕಾರರು ಕಾಯಕ ಯೋಗವನ್ನು ಹೇಳಿದರು. ಕರ್ಮ ಅಂದರೆ ಧರ್ಮ, ದಾನ ಧರ್ಮಗಳ ಮೇಲೆ ನಿಂತಿತ್ತು. ಆದರೆ ದಾನ ಧರ್ಮ ಕೊಟ್ಟವನೇ ಅವನು, ಇಸ್ಕೊಂಡವನೇ ಅವನು, ಕೊಟ್ಟವನು ಕೊಡಂಗೆ ಇಸ್ಕೊಂಡವನು ಇರ್ಬದ್ರ ಅಂತ. ಯಾರ ಹತ್ರ ಅಧಿಕಾಂಶ ಆಸ್ತಿ ಇತ್ತು, ರಾಜ ಅರ್ಹರಿಗೆ, ಅರ್ಹರೇ ಅವನು ಎಲ್ಲರಿಗೂ ಗೊತ್ತಾಗಿದೆ, ಅವರಿಗೆ ದಾನ ಮಾಡ್ತಾ ಇದ್ದ. ದಾನ ಮಾಡಕ್ಕೆ ದುಡ್ಡಿನಿಂದ ಬರ್ತಾ ಇತ್ತು ಅಂತ ಎಲ್ಲ ಕಂಡವ್ರ ನಡುವೆ. ಇನ್ನೊಂದು ರಾಜ್ಯನ ಆಕ್ರಮಣ ಮಾಡಿದಾಗ ಅಲ್ಲಿ ಲೂಟಿ ಮಾಡಿದ್ದು ಆ ದುಡ್ಡನ್ನು, ಅದರ ಅಧಿಕಾಂಶವನ್ನು ಇವನು ಕೊಡ್ತಾ ಇದ್ದ. ಅಂದರೆ ಅದಕ್ಕೆ ವಚನಕಾರ ಏನು ಮಾಡೋರು, ದಾನ ಧರ್ಮಗಳನ್ನು ನಿರಾಕರಿಸಿ ದಾಸೋಹ ತತ್ವವನ್ನು ಹೇಳೋದು. ಇದರ ಕೆಲವು ಮೂಲ ಚುರುಗಳು ಬೌದ್ಧ ಧರ್ಮದಲ್ಲಿದ್ದಾವೆ. ಬುದ್ಧನ ಅರಿಯ ಅಟ್ಟಂಗ ಮಗ್ಗದಲ್ಲಿ ಸಮ್ಮ ತಮ್ಮಂತ ಒಬ್ಬ ಬೌದ್ಧ ಮಾರ್ಗಿ ಒಳ್ಳೆಯ ಕಾಯಕವನ್ನು, ಕಮ್ಮ ಅಂದರೆ ಬುದ್ಧದ ಪಾಲಿಯಲ್ಲಿ ಕಾಯಕವನ್ನು ಮಾಡಬೇಕು ಅಂತ ಇದೆ. ಸಮ್ಮಾದಿಟ್ಟಿ ಸರಿಯಾದ ಸರಿಯಾದ ದೃಷ್ಟಿ ಇರಬೇಕು, ಇವೆಲ್ಲ ಇದ್ದಾವೆ. ಆದರೆ ಕಾಯಕವನ್ನೇ ಸಾಧನೆಯ ಒಂದು ಪ್ರಧಾನ ಮಾಧ್ಯಮವಾಗಿ ಮಾಡಿಕೊಂಡಿದ್ದು ವಚನಕಾರರು. ಇದರ ಸೂಚನೆಗಳು ಬೇರೆ ಕಾಣುತ್ತೆ, ಕಬೀರ್ನಲ್ಲಿ ಕಾಣುತ್ತೆ, ತುಕಾರಾಮದ ಕಡೆ ಕಾಣುತ್ತೆ. ಆದರೆ ಯಾವ ರೀತಿ ಮಾದಾರ ಚೆನ್ನೈನ ವಚನವನ್ನು ನೋಡಿದ್ರೆ ಅವನು ತಾನು ಚಪ್ಪಲಿ ಹೊಲೆಯುವ ಕಾಯಕವನ್ನೇ ಒಂದು ಆಧ್ಯಾತ್ಮಿಕ ಸಾಧನೆಯನ್ನಾಗಿ ಮಾಡ್ತಾನೆ. ಮುಂದೆ ಏನಾಯಿತು ಅಂದರೆ ಈಗ ಶೂನ್ಯ ಸಂಪಾದನೆ ನೋಡೋದು ನಮಗೆ ಈ ಚರ್ಚೆಗಳು ವಚನಕಾರರಲ್ಲಿ ಈ ಬೇರೆ ಬೇರೆ ದೃಷ್ಟಿಕೋನಗಳಿದ್ದಾವಲ್ಲ, ಇದರ ನಡುವೆ ಚರ್ಚೆಗಳು ನಮಗೆ ಕಾಣ್ತದೆ. ಒಂದೇನು ಕಾಣ್ತೀವಿ ಅಂದರೆ ವೈರಾಗ್ಯ ಪ್ರಧಾನವಾದ ದೃಷ್ಟಿ ಶೂನ್ಯ ಸಂಪಾದನೆ ಕೇಂದ್ರದಿಂದ ಕಾಯಕ ದೃಷ್ಟಿಯನ್ನು ಅದನ್ನು ಅರುಗು ಮಾಡುವ, ಅದನ್ನು ಪಕ್ಕಕ್ಕೆ ದೂಡು ತಳ್ಳುವ ಒಂದು ಪ್ರಕ್ರಿಯೆಯನ್ನು ನಾವು ಕಾಣ್ತೀವಿ. ಉದಾಹರಣೆ ನುಲಿಯ ಚೆನ್ನೈನ ಪ್ರಸಂಗದಲ್ಲಿ ಇದು ಬಹಳ ಸ್ಪಷ್ಟವಾಗಿದೆ. ನನಗನ್ಸೋದು 20ನೇ ಶತಮಾನದಲ್ಲಿ ಈ ಭಕ್ತಿ, ಈ ಯೋಗ, ಈ ಆಧ್ಯಾತ್ಮಿಕತೆ ಇದೆಲ್ಲಕ್ಕಿಂತ ಮುಖ್ಯವಾದ್ದು ಕಾಯಕ ತತ್ವ ಏನಿದೆ ಇವತ್ತು ನಮಗೆ ಬಹಳ ಮುಖ್ಯವಾದ್ದು. ಜೊತೆಗೆ ಈ ಆಚಾರ್ಯ ಪರಂಪರೆಯ ಜಾತಿಪರವಾದ ಮೌಲ್ಯಗಳನ್ನು ನಿರಾಕರಿಸಿ ಗುರು ಪರಂಪರೆಯ ಒಂದು ಜಾತಿ ಪರಾಂಗವಾದ ಒಂದು ಪರಂಪರೆ ಏನಿದೆ ಅದನ್ನು ನಾವು ಸ್ವೀಕರಿಸಬೇಕು. ಇವು ವಚನಕಾರವ ವಿಶೇಷವಾದ ಒತ್ತುಗಳು. ಇದನ್ನು ಮಾಡಿದಾಗ ಮಾತ್ರ, ಯಾಕೆಂದರೆ ಪ್ರತಿಯೊಂದು 12ನೇ ಶತಮಾನದಲ್ಲಿ ಬಸವಾದೀಶರು ಅವ್ರ ಕೈಲಿ ಅದನ್ನು ಮಾಡಿದರು. ಆ ಪ್ರಯೋಗ ಅಲ್ಲಿಗೆ ನಿಲ್ಲಿಲ್ಲ. ಮುಂದೆ 101 ತರೋದಕ್ಕೆ ಇನ್ನೊಂದು ಆಯಾಮ ಕೊಟ್ಟರು. ಮುಂದೆ ಕೊಡೇಕಲ್ಲು ಬಸವೇಶ್ವರ ಇನ್ನೊಂದು ಆಯಾಮ ಕೊಟ್ಟರು. ಕೊಡೇಕಲ್ಲು ಬಸವೇಶ್ವರ ಪರಂಪರೆಯಲ್ಲಿ ಬಂದ ಮಲೆ ಮಹದೇಶ್ವರ ಮಂಟೇಸ್ವಾಮಿ ಇನ್ನೊಂದು ಆಯಾಮ ಕೊಟ್ಟರು. ಮತ್ತು ಆಧುನಿಕ ಬರಗಾಲವನ್ನು ತಮ್ಮದೇ ರೀತಿಯಲ್ಲಿ ಅದಕ್ಕೆ ಹೊಸ ಹೊಸ ಅರ್ಥಗಳನ್ನು ಕೊಡ್ತಾ ಬಂದಾ ಇದ್ದಾರೆ. ಹೀಗಾಗಿ ಇನ್ನೊಂದು ವಚನಕಾರರಲ್ಲಿ ನಾವು ಹುಡುಕಬೇಕಾಗಿದ್ದು ಅವರ ತೀರ್ಮಾನಗಳನ್ನು ನಾವು ಕಾಪಿ ಹೊಡೆಯೋದಲ್ಲ. ನಾವೇನು ಕಲಿಬೇಕು ಅಂದರೆ ಅವರು ಯಾವ ರೀತಿ ಯೋಚನೆ ಮಾಡ್ತಾಯಿದ್ರು ಅಂತ. ಜಪಾನಿನ ಒಬ್ಬ ಬಹಳ ದೊಡ್ಡ ಕವಿ, ಬೌದ್ಧ ಸನ್ಯಾಸಿ ಭಾಷೆ ಹೇಳ್ತಾನೆ, ಪುರಾತನರಿಂದ ಅವರ
ಅವರ ಕಾಲ್ ಕಾಲು ಹೆಜ್ಜೆಗಳ ನೀನು ಹಿಂಬಾಲಿಸ್ಬೇಡ, ಅವರು ಏನನ್ನು ಹುಡುಕ್ತಾರೆ ನೀನು ಹುಡುಕು ಅಂತ ಹೇಳ್ತಾರೆ. ಬಸವಾದಿ ಯಾವ ರೀತಿ ಆಲೋಚನೆ ಮಾಡ್ತಾ ಇದ್ರು, ಯಾವ ರೀತಿ ಭಾವಿಸ್ತಾ ಇದ್ರು, ಅದನ್ನು ನಾವು ನಮ್ಮ ಸಂದರ್ಭದಲ್ಲಿ, ಅದೊಂದು ಮುಚ್ಚಿಟ್ಟ ಪುಸ್ತಕವಲ್ಲ, ಅದೊಂದು ಬೈಬಲ್ ಅಲ್ಲ, ಅದೊಂದು ಖುರಾನ್ ಅಲ್ಲ. ವಚನ ಪರಂಪರೆ ಧಾರ್ಮಿಕ ಗ್ರಂಥ ಯಾವುದು? ವೇದವೆಂಬುದು ಓದಿನ ಮಾತು, ಪುರಾಣವೆಂಬುದು ಪುಡ್ಡರಗೋಷ್ಠೆ, ಶಾಸ್ತ್ರವೆಂಬುದು ಸುಳ್ಳರ ಸಂತೆ. ಯಾವ ಧಾರ್ಮಿಕ ಗ್ರಂಥವನ್ನು ಒಪ್ಪದಿಲ್ಲ. ಒಂದೇ ಒಂದು ಧಾರ್ಮಿಕ ಗ್ರಂಥ, ಸ್ವಾನುಭವ ಒಂದೇ ನಿಜವಾದ ನಿಕಷ. ಈ ಸ್ವಾನುಭವದ ನಿಕಷದಲ್ಲಿ ನಾವು ವಚನಕಾರನನ್ನು ನಮ್ಮ ಅರಿವಿನ ಕನ್ನಡಿಯಲ್ಲಿ ನಮ್ಮ ಸಂದರ್ಭದಲ್ಲಿ ಮತ್ತೆ ಕಂಡುಕೊಳ್ಳುವ ಒಂದು ಮಹಾನ್ ಯಜ್ಞಕ್ಕೆ ಸ್ವಾಮೀಜಿಯವರು ಒಂದು ಪೀಠಕ್ಕೆ ಹಾಕಿದ್ದಾರೆ. ಹೀಗಾಗಿ ಅವರನ್ನು ಅಭಿನಂದಿಸ್ತಾ ಈ ಪ್ರಯತ್ನದಲ್ಲಿ ಎಲ್ಲರೂ ಕೂಡ ಇದರಲ್ಲಿ ಸೇರಿಕೊಳ್ಳಿ ಅಂತ ಹಾರೈಸ್ತಾ, ಈ ಮೂಲಕ ನಮ್ಮ ಸಂದರ್ಭದಲ್ಲಿ ಈ ನಾಡಿನ ಹಲವು ಕೇಳುಗರಿಗೆ ಸಮಾಧಾನಗಳು ಉತ್ತರಗಳು ಸಿಗುವಂತ ಹಾರೈಸ್ತಾ ನಾನು ಮಾತನಾಡ್ತೀನಿ. ನಮಸ್ಕಾರ.